ಭಾಷೆಗೆ ಭಾಷೆ ಮಾಡಿದಂತ ಗೈನಿಗೆ ಅವರ ರಕ್ಷಣೆ ಕೊಡ್ತಾರೆ. ನನ್ನ ಭಾಷೆಗೆ ನಾನು ಹೋಗಲು ಬೇಕಲ್ಲ ಮಗ, ಅದಕ್ಕೆಲ್ಲ ನನಗೆ ಹೊರಟದ್ದು. ನೀನು ಸುಮ್ಮನೆ ಹಸಿವೆ ಆಗಲಿ ಎಂದು ನನ್ನ ಮಾವ ನೀನು ನಿನ್ನ ಅಳಿಯ ನಾನು ನೀನು ನಿನ್ನ ಮಾವನನ್ನು ಕುತ್ತಿ
ಗುದ್ದಿಕೊಂಡದ್ದು. ನಾನು ನನ್ನ ಮಾವನನ್ನು ಗುದ್ದಿಯಲ್ಲ, ಈ ಪುಟ್ಟ ಕೈಗಳಿಂದ ತೆಟ್ಟು ಒಂದು ಕಪಾಲ ಮೋಕ್ಷ ಮಾಡಿ ಅವರ ಕೈಕಾಲನ್ನು ಹಿಡಿದು, ಅಯ್ಯೋ ಹೆದರಿ ಸಾಯ್ತಾ ನೀವು, ನಾನು ಇನ್ನು ಕೂಡ ಪೂರ್ತಿ ಮಾಡಿಲ್ಲ, ಹಿಂದೆ ಹೋಗಿ ಆಯ್ತು, ಈಗ ನಿನ್ನ ಕೈಕಾಲನ್ನು ಹಿಡಿದು ಈ ಬಂಡೆ ಕಾಲಿಗೆ ಹೊಡೆಯದಿದ್ರೆ ಎಷ್ಟು ಮಾತಾಡ್ತೀನಿ, ಇನ್ನೇನು ಹೇಳಿದೆ ನಾನು ಹೇಳಿ ಹೇಳಿದ್ದೀನಿ, ಅಲ್ಲಿ ದುಡ್ಡಿ ಮುಚ್ಚಿ ಕುತ್ಕೊಳ್ಬೇಕೇನು ಮಹಾ ಸಹಿಸಿಕೊಂಡೆ ಸಹಿಸಿಕೊಂಡೆ, ಒಂದು ಕಾರಣವೇ ಇಲ್ವ ಎಷ್ಟೊಂದು ಸಹಿಸಿಕೊಳ್ಳುದು, ಇವಂದು ಈಗ ಮುಗಿತದೆ, ಇವ ಇಲ್ಲಿ ಇಲ್ಲಿಗೆ ಮುಗಿಸ್ತಾನೆ ಮುಗಿಸ್ತಾನೆ ಅಂತ ಮಾತಾಡಿ ಇವ ಮಾತಾಡಿ ಮಾತಾಡಿ ಸಾಕ ತಂಗಿ, ನೋಡು ನೀನು ಮಾಡಿದ್ದು ತಪ್ಪಾಯ್ತು ಹುಡುಗ, ನೀನು ಮಾಡಿದ್ದು ತಪ್ಪಾಯ್ತು, ನೀನು ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ತಪ್ಪಾದ ಬಗ್ಗೆ ನೀನು ಚೆನ್ನಾಗಿ ಕೇಳಿದೆ, ನಾನು ಮಾಡಿದ್ದು ತಪ್ಪಾಯ್ತು ಈ ಬಗ್ಗೆ ಮಾವ ಚಿಟ್ಟ ನೀನು ಅಷ್ಟೆಲ್ಲ ಇದು ಮಾಡಿದ್ವಿ, ನಾನು ಎಷ್ಟು ಹಾರಿದ್ರು ಕೂಡ ಇದನ್ನು ಬಿಡಿಸ್ತೇನೆ ಆಯ್ತಾ, ಮತ್ತೆ ನನ್ಗೆ ಬೇಕಾಗಿ ಅಲ್ಲ
ಅಮ್ಮನಿಗೆ ಬೇಸರಾಗಬಾರ್ದು. ಅಮ್ಮನಿಗೆ ಬೇಕಾಗಿ ನಾನು ತಪ್ಪಾಯ್ತು ಎನ್ನುವ ಹಾಗೆ ಅಮ್ಮನು ಹೇಳಿದ ಕಾರಣ ಏನ್ ಮಾಡಬೇಕು, ನಿನ್ನ ಕಾಲು ಹಿಡಿತಾ ಇದ್ದೇನೆ, ಅದಕ್ಕೆ ಬೇಕಾಗಿ ಸ್ವಲ್ಪ ಹಾಲು ಕೊಡಬಹುದು. ಬಂದವ್ ನಿಮ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ವಾ, ನಾನು ನಿಮ್ಮ ಹಿಂದಿನಿಂದ ಬಂದು ನೀನು ಹೋಗುವಾಗ ಕರ್ಕೊಂಡು ಹೋಗಲ್ಲ. ಈಗ ನಾನು ಹೋಗುವ ಯೋಚನೆ ಇದೆ, ಬೇಗ ಮುಗಿಸಿ. ಆಯ್ತಪ್ಪ, ಮಾತಾಡ್ಸಿಡೋದು. ಬಾಲಿ ಅವನ ಹತ್ತಿರ ಸುಳಿದಿರ್ತದೆ. ಇದು ಏನು ನೆನಪಾಗ್ಬೇಕಾ? ನೀನು ಯುದ್ಧಕ್ಕೆ ಹೋಗುದು, ಯುದ್ಧಕ್ಕೆ ಹೋಗುದು ಅಪ್ಪನ ಜೊತೆ. ಹ್ಮ್, ಯುದ್ಧಕ್ಕೆ ಹೌದು. ನೀನು ಹೌದು, ಇದು ದಾಳಿಯ ಹೂವ ಬೆಟ್ಟದ ಬಡದಲ್ಲಿ ಹೋಗ್ತಾನೆ. ಹೌದು, ಅಲ್ಲಿ ಓ ಅಲ್ಲಿ ಅಲ್ಲ. ಹ್ಮ್, ಎತ್ತರ ಜಾಗ. ಹೌದಪ್ಪ. ಇದೆಷ್ಟು ಅದೊಂದಲ್ಲೋ, ಇದೆಷ್ಟು ಅದೈದು, ಅದಕ್ಕೆ ದೃಷ್ಟಿ ದೋಷ ಇಲ್ಲ. ಇಲ್ಲ, ಓ ಆ ಬೆಟ್ಟ, ಆ ಬೆಟ್ಟದ ಕೆಳಗೆ ದಾರಿ. ಹೌದು ಅಲ್ವಾ? ಓ ಆ ಬಂಡೆಕಲ್ಲು ಉಂಟಲ್ವಾ ಕಪ್ಪದಿ. ಹೌದಪ್ಪ, ಕಾಣ್ತದೆ ನಿಮ್ಗೆ. ಹೌದು, ಆ ಬಂಡೆಕಲ್ಲಿನ ಎಡದ ಬದಿಯಲ್ಲಿ ಒಂದು ದೊಡ್ಡ ಮರ ಕಾಣ್ತದ. ಯಾವ ಮರ ಮಗನೇ ಅದು? ಅದು ಯಾವ ಮರ ನಿಮ್ಗೆ ಗೊತ್ತಿಲ್ವಾ? ನೋಡಿ ಯಾವ ಮರ ಅಂತ ಕಾಣ್ತದೆ. ಅದು ಬಹುಶಃ ಮಾವಿನ ಮರ ಆಗಿರ್ಬೇಕು. ಆಗಿತ್ತಲ್ಲ ನಿಮ್ಗೆ. ಏ ಮಾವಯ್ಯ, ಈಗ ಈ ದಾರಿಂದಾಗಿ ನೀನು ಹೋಗುದಲ್ವಾ? ನಾನು ಒಂದು ಸಾಹಸ ಮಾಡಿದಕ್ಕೆ ಹೋಗ್ತೇನೆ. ಯಾವುದು? ನಾನು ಈ ದಾರಿಯಿಂದಾಗಿ ಅಲ್ಲ, ಮತ್ತೆ ಇಲ್ಲಿಂದ ಹೀಗೆ ಹೋಗಿ ಆಚೆ ತಿರುಗಿ ಈ ಕಡೆಯಿಂದ ಬಂದು ಬರುದಿಲ್ಲ. ಹಾಗಲ್ಲ, ಕೆಲವೊಮ್ಮೆ ಕೆಲವು ಸಲ ಒಂದು ರೀತಿ ಸುತ್ತೆಲ್ಲ ಹಾಕ್ತೇನೆ. ನಾನು ಮಾತಾಡ್ತೇನೆ. ನಿನ್ನ ಅಪ್ಪ ನೀವು ಸುತ್ತ ಸುತ್ತ ನಿನಗಿಂತ ಅಭ್ಯಾಸ ಹೇಳಿದ್ದವರು. ನಿನಗಿಂತ ಮೊದಲು ಆ ಸ್ಥಳವನ್ನು ನಾನು ಬಂದು ಸೇರ್ತೇನೆ. ಕೆಳಗೆ ಇರುವುದಿಲ್ಲ, ಮತ್ತೆ ಮೇಲೆ ಇರಬೇಕು. ಎಲ್ಲಿಗೆ ಎಲ್ಲಿಗೆ ಏರಿಸ್ತೇನೆ ನಿನ್ನ? ಆಯ್ತಪ್ಪ. ಆ ಮರದ ಮೇಲೆ ಹೋಗಿ ಕೂತ್ಕೊಳ್ತೇನೆ. ಯಾಕೆ? ಹೋಗುವಾಗ ಬರೀ ಗಾಯಲ್ಲ. ಬೇಕಷ್ಟು ಮರದ ಮೇಲೆ ಉಂಟು, ನೀನು ಯಾಕೆ ಏನು ನನ್ನನ್ನು ಕೋತಿ ಅಂತ ಹೇಳಿದೆ? ನಾನು ಕೋತಿ ಆದ್ರೆ ನನ್ನ ಮಾವ ನಿನ್ ದೊಡ್ಡ ಕೋತಿ. ನಿನ್ನ ಕಪ್ಪು ಕಪ್ಪು ಮುಸುಳಿ ಅದ್ರ ಹಾಯ್ತು. ನಿನಗಿಂತ ಮೊದಲು ಹೋಗಿ ಬಂಡೆ ಕಲ್ಲನ್ನು ಹಿಡ್ಕೊಂಡೇ ಕೂತ್ಕೊಳ್ತೇನೆ. ನೀನು ಬರುವಾಗ ನಿನ್ನ ತಲೆಗೆ ಹಾಕಿ ನಿನ್ನ ತಲೆಯನ್ನು ಅಪ್ಪಚ್ಚಿ ಮಾಡಿ. ನನ್ನ ಬಾಪಿ ನಾನು ಅಭಿಮನ್ಯಲ್ಲ, ನನ್ನ ಸುಪಾತ್ರೆಯ ಮಾತನಲ್ಲ ಇದು. ಸರಿ ಒಳ್ಳೆ ಫಲ ಬರ್ತಾ ಇದ್ದ ಅರ್ಥ. ಅದರಂತೆ ಇದು ನನ್ನ